ತಲೆನೋವು ಮಾತ್ರೆ ಕೊಡಿ. 10 ರೂಪಾಯಿ ಕೊಡಿ, ತಗೊಳ್ಳಿ. ನೋಡು, ಇನ್ನೊಂದ್ಸಲ ಬೆಕ್ಕಿನ ತರ ಕೂಗಿದ್ರೆ ಸರಿ ಇರಲ್ಲ ನೋಡು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಕತ್ತೆ ತರನೇ ಕೂಗ್ತೇನೆ. ಈ ಜನ್ಮದಲ್ಲಿ ಬದಲಾಗಲ್ಲ ನೀನು. ಅಯ್ಯೋ ಬೇಡಮ್ಮ, ನಾವು ಬದಲಾಗ್ಬಿಟ್ಟೇನೆ, ಊರಿಗೆ CM ಆಗ್ಬೇಕಾಗಿದೆ. ಹೌದು, ನಿಮ್ಮಪ್ಪ ಏನೋ ಬೇಜಾನ್ ಅಲ್ತಾವನಂತೆ. ನಿಮ್ಮಮ್ಮ ಹೊಡೆದ್ಲ ಆತರ ಏನು ಇಲ್ವಲ್ಲ. ಬೆಕ್ಕು ಕಣ್ಮು ಮುಚ್ಕೊಂಡ್ರೆ ಕಣ್ಣೀರ್ ಕಾಣಿಸ್ದೇ ಇರುತ್ತ, ವಿಷಯ ಎಲ್ಲಾರ್ಗು ಗೊತ್ತಾಗ್ಬಿಟ್ಟೈತೆ. ಹೌದು, ಯಾವನೋ ಲೋಫರ್ ನಮ್ಮ ಅಪ್ಪನ ಗನ್ ಕತ್ಕೊಂಡು ಹೋಗ್ಬಿಟ್ಟ. ಆ ನನ್ ಮಗ ಊರವ್ರ ಮುಂದೆ ಪ್ಯಾಂಟ್ ಉದ್ರೋಗ್ಬೇಕು, ಅವ್ಗೆ ಲಕ್ಕ ಹೊಡಿಬೇಕು, ಕೆರ್ಕೊಳಕ್ ಆಗ್ದಂಗೆ ಕಜ್ಜಿ ಬಂದು ನರಳಿ ನರಳಿ ಸಾಯ್ಬೇಕು. ಅಯ್ಯೋ, ಯಾಕಮ್ಮ ಈ ರೇಂಜ್ ಹೋಗಿತಾ ಇದೀಯಾ? ಅವನ್ ಯಾರೋ ನಿನಗೆ ಬೇಕಾಗಿರೋನೇ ಆಗಿರ್ಬೋದು. ನನಗ್ ಬೇಕಾಗಿರೋನ ಯಾರದು? ಇಟ್ಸ್ ಮೀಯಾ. ನೀನು ಹಾಕೊಟ್ಬಿಡ್ತಲ್ಲ ನೋಡು, ನಾವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೂಲ್ ಡ್ರಿಂಕ್ಸ್ ಕೊಡ್ಸು, ಕುಡ್ಕೊಂಡೆ ಮಾತಾಡೋಣ. ಕೂಲ್ ಡ್ರಿಂಕ್ಸ್? ನೋಡು, ಮರ್ಯಾದೆಯಿಂದ ಆ ಗನ್ನ ಅಲ್ಲೇ ಇಟ್ಬಿಡು, ಇಲ್ಲ ಅಂದ್ರೆ ನಮ್ಮಪ್ಪಂಗ್ ಹೇಳ್ತೀನಿ. ಹೇಳ್ಕವಾಗಲೆ, ಹುಡುಗರನ್ನ ಬಿಟ್ಬಿಟ್ಟು ಓಡಿಸಿದ್ರೆ ನಾವ್ ಕೇಳ್ತೀವ? ಏನು, ನಮ್ಮಪ್ಪ ಹೊಡ್ಸಿದ್ರ? ಅದು ಬಿಡಮ್ಮ, ನನಗೂ ನಮ್ಮ ಅವನಿಗೂ ಬಿಟ್ಟಿದ್ ಮ್ಯಾಟರ್, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಬೇಡ. ಹೌದು, ನಮ್ಮಿಬ್ರು ಮ್ಯಾಟರ್ ಬಗ್ಗೆ ಏನ್ ಯೋಚನೆ ಮಾಡಿದೆ? ನೋಡು, ಕೊನೆ ಸಾರಿ ಹೇಳ್ತಾ ಇದೀನಿ, ಆ ಗನ್ ಇಟ್ಬಿಡು, ನಮ್ಮಪ್ಪಂಗ್ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಅವ್ರ ಅಪ್ಪನ್ ಕೇಳು, ನಿನ್ ಬೋಟಿ ನೆಕ್ಕಿದ್ ನಿನ್ ಕೈಗೆ ಕೊಡ್ತಾನೆ. ಯಾರು ಬೆಗ್ಗರ್? ಮುನಿ ವೆಂಕಟಪ್ಪನ್ ಮಗನ? ಅಲ್ಲ, ಶನಿ ವೆಂಕಟಪ್ಪನ್ ಮಗ. ನಿಮ್ ಅಪ್ಪ ಹೆಸರು ಚೇಂಜ್ ಮಾಡ್ಕೋಬೇಕು. ಹೌದು, ಯಾಕೆ ಇಷ್ಟೊಂದ್ ಟೆನ್ಷನ್? ಮತ್ತಿನ್ನೇನ ಅಧ್ಯಕ್ಷರ, ಅವ್ರ ಅಪ್ಪ ನೋಡಿದ್ರೆ ಹುಚ್ಚನ ಆಯ್ತಾರ, ನಕ್ಕಳ್ಕೊಂಡೆ ಅಂತ ಊರ್ ಜನಗಳಿಂದ ಎಲ್ಲ ಓಡಾಡ್ತಾವ. ನೀವು ನೋಡಿದ್ರೆ ಹಚ್ಚನ ಆಯ್ತಾರ, ಅವ್ನ ಮಗಳಿಂದ ಓಡಾಡ್ತಿದ್ದೀರ. ಎಲ್ಲ ನಿಂತ್ಕೊಳತ್ತೋ ಏನು, ಎಲ್ಲ ಹೋಗಿ ನಿಲ್ಲಿದ್ದೀನಿ. ಹಲೋ, ನಾನ್ ಕಣ ನಿಮ್ಮಪ್ಪ, ದೊಡ್ಡ ಕೇಸ್ ಬದೈತೆ, ತಗ್ಲಾಕೊಂಡ್ರೆ ಎರಡು ಹೊತ್ತು ಕೂತ್ಕೊಂಡ್ ತಿನ್ಬೋದು. ಎಷ್ಟ್ ದಿನ ಏನ್ ಮಲಿಕಂಡ ತಿಂತಿದ್ವಿ, ಕೂತ್ಕೊಂಡೆ ತಾನೆ ತಿಂತಿದೀವಿ. ಆಯಾ, ಇವಾಗೇನು ಅಲ್ಲಿ ಬಂದ್ರೆ ಒಳ್ಳೆ ಕಾಸಿಗತ್ತೆ ಅಂತ ಹೇಳ್ತಿದ್ಯಾ? ಬಟ್ ಏನ್ ಹೇಳಿ ಅಧ್ಯಕ್ಷರೇ, ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ತಾನು ಉರಿದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ, ತಾನು ಖಾಲಿ ಆದ್ರೂ ಇನ್ನೊಬ್ರಿಗೆ ಖುಷಿ ಕೊಡೋ ಈ ಲಾಲಿಪಾಪ್ಗಿಲ್ಲ. ಉಪಾಧ್ಯಕ್ಷರೇ, ನಮ್ ಸಂಘ ಏನಾದ್ರು ಸ್ಟೇಟ್ ಲೆವೆಲ್ ಅಲ್ಲಿ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ತರ ಮಾಡ್ಬೇಕು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ, ಲಾಲಿಪಾಪ್ ಮದುವೆಯ ಕರೆಯೋಲೆ. ಹಂಗ ಮಂಗ ಪೆಂಗ ಸಂಘ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರ್ಬೇಕು, ಪೋಸ್ಟರ್ ಅಂದ್ರೆ ನಮ್ ತಲಕಾಯಿ ಇರ್ಬೇಕು ಅಂತ ಅದ್ರಲ್ಲಿ ಯಾವನ ಯಾವನ ಪೋಸ್ಟರ್ ಪೋಸ್ಟ್ ಕೊಡ್ಗೆ ಮೆರಿತಾವನಲ್ಲ ಅಧ್ಯಕ್ಷರೇ. ಹೇಯ್, ನಮ್ ಶಿವರುದ್ರಗೌಡನ್ ಮಗಳು ಐಶ್ವರ್ಯ ಅಲ್ವಾ? ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದ್ದೀರಾ? ಲಾಯರೇ ಮಾಡ್ತಾ ಇರೋದು. Excuse me, Your Honor. According to Indian Pencil Code... ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. Your Honor... ನೋಡಿ ಸರ್. ಅಧ್ಯಕ್ಷರ ಒಂದ್ ನಿಮಿಷ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟರ್. ಮೇಡಮ್, ಇದು ಕೋರ್ಟ್ ಅಲ್ದ ಇದ್ರು ನಾನ್ ಲಾಯರು. ನೀವು ಮದ್ಯ ಬಾಯಕ್ ಬಿಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ Your Honor, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್ ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದಾರೆ, ಇದಕ್ಕೆ ಏನಂತೀರಾ ಮೇಡಮ್? ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರ್ರಿ, ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ. ಮೇಡಮ್, ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ, ಸ್ಕೂಲ್ಗೆ 3 ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗಿಂದ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕಳಕಳಿಯ ಪ್ರಾರ್ಥನೆ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ ಆಗಲ್ಲ ಮೇಡಮ್, ಬಿಡಕ್ ಆಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವ್ ಕರ್ಕೊಂಡು ಹೋಗಿದ್ರೆ ನೀವು ಸುಮ್ನೆ ಬಿಡ್ತಾ ಇದ್ರಾ? ರೇಪು ಕಿಡ್ನಾಪ್ ಅಂತ 20 ಕೇಸ್ ಹಾಕ್ಬಿಟ್ಟು ನಮ್ಗೆ ಹಂಗೆಲ್ಲ ರುಬ್ತಾ ಇದ್ರಿ. ನೋಡಿ ಮೇಡಮ್, ಈಗ ನಡೀತಾ ಇರೋ ಮದ್ವೆ ನಾವು ನಿಲ್ಲಿಸ್ತಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನ್ ಹತ್ರ ಹೋಗ್ತೀವಿ. ಎಸ್. ಹಾ, ಯಾವನೋ ಲೋಫರ್ ನನ್ ಮಗ ಕಂಪ್ಲೇಂಟ್ ಕೊಟ್ಟ ಅಂತ ನನ್ ಮಗಳ ಮದುವೆ ನಿಲ್ಸಕ್ ಬಂದಿದ್ದೀರಾ? ನೋಡಿ ಮೇಡಮ್, ನೀವೇ ಅಲ್ಲ ಮಿಲ್ಟ್ರಿನೇ ಬಂದ್ರು ಈ ಗೌಡನ್ ಮನೆ ಮದುವೆ ನಿಲ್ಸಕ್ ಆಗಲ್ಲ. ಅಧ್ಯಕ್ಷರೇ, ವಾಸನೆ ಗಮ್ಮತ್ ಆಯ್ತೆ, ಕಮ್ಮಿ ಆದ್ರೂ ಒಂದ್ 8-10 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ, ಮಿನಿಮಮ್ 10-15 ಮರಿ ಹೊಡೆದೇ ಹೊಡೆದಿರ್ತಾರೆ. ಮೈನರ್ ಅನ್ನೋದು ನಮಗೂ ಗೊತ್ತು, ನಿಮ್ ಗೌರ್ಮೆಂಟ್ ನವರು 1000 ರೂಲ್ಸ್ ಹಾಕ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಕ್ ಆಗಲ್ಲ.
ನಾಳೆ ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಗೌರ್ಮೆಂಟ್ ಉತ್ತರ ಕೊಡೋದು. ಸರ್, ನನಗೆ ಕಂಪ್ಲೇಂಟ್ ಬಂದಿಲ್ಲ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಈಗ ನಾನ್ ಇಲ್ಲಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಕಮಿಷನರ್ ನನ್ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಸರಿ 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 ಸರಿ, ಗೊತ್ತಾಗ್ಲಿಲ್ಲ. ರೇ ಯಜಮಾನ್ರೆ, ಅಲ್ಲೇ ನಿಮ್ ಹಳೆ ಡೋ ಸ್ನಾನ ಮಾಡ್ತಾವಳ ಬಂದ್ರೆ ಇಲ್ಲೇ. ಏನ್ರಪ್ಪ, ಅಲ್ಲಿ ಮದುವೆ ನಡೆಯುತ್ತೋ ಇಲ್ಲ ಅನ್ನೋ ಟೆನ್ಷನ್. ನಮಗೂ ಅದೇ ಟೆನ್ಷನ್ ಬಿಟ್ರೆ, ಮದುವೆ ಎಲ್ಲಿ ನಿಂತೋ ಬಿಡುತ್ತೋ ಅಂತ. ಬೇಗ ಬರ್ತೀವಿ, ತಿನ್ಕೊಂಡು ಎದ್ದು ಬಿಡ್ತೀವಿ. ನೋಡ್ರಿ ಬಟ್ರೆ, ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್, ಒಬ್ಬೊಬ್ರಿಗೂ ಅನ್ನೋ ಟೆನ್ಷನ್. ಹೋಗ್ತಾ ಬರೋಗ್ರಿ. ಆಯ್ತರಪ್ಪ, ಕೋಪಕ್ಕೆ ಊಟ ಮಾಡ್ದೆ ಹೋಗ್ಬಿಡ್ತೀನಿ. ನೋಡಿ ಸರ್, ನೀವಾಗೆ ಮದುವೆ ನಿಲ್ಸಿದ್ರೆ ನಿಮಗೆ ಒಳ್ಳೇದು. ಕಮಿಷನರ್ ವರ್ಗೂ ಕಂಪ್ಲೇಂಟ್ ಹೋಗಿ ಕೇಸ್ ಆದ್ರೆ ಅರೆಸ್ಟ್ ಆಗ್ಬೇಕಾಗತ್ತೆ, ಆಮೇಲೆ ಪೇಪರ್ ಚಾನಲ್ ಅಂತ ಸುದ್ದಿ ಆಗುತ್ತೆ. ತಮ್ಗೆ ನರದವ್ರ ಬಲ್ಲೇನೆ ಇಲ್ವಲ್ಲ, ಮತ್ತಾಕಕ್ಕೆ ಯಾಕೆ ಒದ್ದಾಡ್ತಿ ಆಕಯ್ಯ? ಯೋ, ಮೂಳೆ ಹಾಕು ಅಂದ್ರೆ ಬೇಳೆ ಆಗ್ತಿದೆಯಲ್ಲಯ್ಯ, ಬೇಳೆ ಸಾರೋ ಇದು, ಮಾಂಸ ಇಲ್ವಾ? ಯಾರು ಹೇಳಿದ್ ಮಾಂಸ ದುಡ್ಡ ಅಂತ? ಮದ್ವೆಗೆ ಅವನರ ಮಾಂಸ ಮಾಡಿಸ್ತಾನ, ಬೀಗ್ರೂಟಿಗ್ತಾನೆ. ನಮ್ ತಾಯಣ್ಣ ಮಾಂಸ ದೋಸೆ ಮೂಗಿಗೆ ಹೊಡಿತು ಅಧ್ಯಕ್ಷರೇ. ಹೋಗ್ಲಿ ಬಿಡಿ ಉಪಾಧ್ಯಕ್ಷರೇ, ಜಾಸ್ತಿ ಫೀಲ್ ಆಗ್ಬೇಡಿ, ಪಾಲಿಗ್ ಬಂದಿದ್ದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ. ಇದನ್ ತಿನ್ನೋದ್ರ ಬದಲು ನನ್ ಮನೆಗೆ ಮೊಸರನ್ನ ತಿಂತೀನಿ. ಅಲ್ಲಿಂದ ಓಡಿಸಿದ್ರೆ ತಾನೇ ಇಲ್ಲಿಗೆ ಬಂದಿದ್ದು. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ, ಮುಚ್ಕೊಂಡ್ ತಿನ್ಕೊಂಡು ಎದ್ದೋಗಣ. ಓಕೆ. ಶಿವರುದ್ರೆ ಗೌಡನ್ ಮನೆ ಮದುವೆ ನಿಂತೋಯ್ತು, ಎಲ್ರು ಹೊರಡಿ. ಲೇಟ್ ಡಿಸಿಷನ್ ಯಾ ಥರ್ಡ್ ಅಂಪ ಡಿಸಿಷನ್ ಆಲ್ವೇಸ್ ಲೇಟ್ ಯಾ. ಅಧ್ಯಕ್ಷರೇ, ಯಾರೋ ನಮ್ಗಿಂತ ಜಾಸ್ತಿ ಖುಷಿ ಆಗಿರಂಗ ಅವ್ರೆ. ಮೋಸ್ಟ್ಲಿ ಅವ್ರು ಯಾರೋ ನಮ್ ಸಂಘದ ಕಾರ್ಯಕರ್ತನೇ ಇರ್ಬೇಕು. ಕಂಡಿಡ್ದು ಒಳ್ಳೆ ಪೋಸ್ಟ್ ಕೊಡೋಣ, ಉಪಾಧ್ಯಕ್ಷನೇ ಕೊಟ್ಬಿಡೋಣ. ಖಜಾಂಜಿ ಖಾಲಿ ಇದೆ, ಅದನ್ ಕೊಡೋಣ. ನೀವಾಗೆ ಅರ್ಥ ಮಾಡ್ಕೊಂಡು ಮದುವೆ ನಿಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗೌಡ್ರೆ, ಬರ್ತೀನಿ. ಮೇಡಮ್, ನಿಮ್ ಮಾತಿಗೆ ಬೆಲೆ ಕೊಟ್ಟು ಮದುವೆನ ನಿಲ್ಸ್ಬಿಟ್ಟೆ. ದಯವಿಟ್ಟು ಕಂಪ್ಲೇಂಟ್ ಕೊಟ್ಟು ಮದುವೆನ ನಿಲ್ಸಿದ್ದು ಯಾರು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ. ಸಾರಿ ಸರ್, ಅದನ್ನ ಯಾರಿಗೂ ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್. ಆದ್ರೆ ಒಂದು ವಿಷಯ, ಇವತ್ತಿ ಮದುವೆ ನಿಲ್ಸಿದ್ದು ತಪ್ಪು ಅಂತ ನಿಮಗನ್ನಿಸ್ಬಹುದು, ಆದ್ರೆ ಮುಂದೊಂದಿನ ಅದೇ ಸರಿ ಅಂತ ಅನ್ಸುತ್ತೆ. ಬರ್ತೀನಿ ಸರ್. ಕೋಟಿ ರೂಪಾಯಿ ಮದ್ವೆ ಅಂತೆ, ಮದ್ವೆ ನಿಂತೋಯ್ತು. ಈ ಮದ್ವೆ ಒಂದ್ ಕೋಟಿ ರೂಪಾಯಿ ಇದೆ, ಈ ಕಿತ್ತೋಗಿರೋ ಪೆಂಡಾಲು ನಾಲ್ಕು ಬಾಳೆ ಕಂಬಕ್ಕೆ ಒಂದ್ ಕೋಟಿ ರೂಪಾಯಿ ಆಗ್ಬಿಡುತ್ತಾ? ಕಣಪ್ಪ, ಕೋಟಿ ರೂಪಾಯಿ ಅಂತ ನಿನ್ ಮೈಂಡ್ ಅಲ್ಲ ಲೆಕ್ಕ ಹಾಕ್ಬಿಟ? ಹೂ ಕಣಪ್ಪ, ಲೆಕ್ಕ ಹಾಕಿದೀನಿ, ಕೋಟಿ ರೂಪಾಯಿ. ಆಯ್ತು, ನಡಿ ನಡಿ. ನಂಗೆ ಯಾಕೋ ಈ ನನ್ ಮಕ್ಳ ಮೇಲೆ ಡೌಟ್ ಇದೆ ನೋಡ್ರೆ, ಇವರೇ ಕಂಪ್ಲೇಂಟ್ ಕೊಟ್ಟಿರ್ಬೇಕು ಅಂತ. ಇವರೆಲ್ಲ ಫೀಲ್ಡ್ ಅಲ್ಲಿ ಆಟ ಆಡೋ ಮಕ್ಕಳು, ಬೇರೆಯವ್ರ ಲೈಫ್ ಅಲ್ಲಿ ಏನ್ ಆಟ ಆಡ್ತಾರೆ? ಗೌಡ್ರೆ, ನನ್ಗೆ ಯಾಕೋ ಸುಧಾಕರ್ ಮೇಲೆ ಡೌಟ್ ಬರ್ತಾ ಇದೆ. ಅಲ್ಲಿ ನೋಡ್ರಿ ಗೌಡ್ರೆ. ಥ್ಯಾಂಕ್ ಯು ಮೇಡಮ್. ನಡಿಯಪ್ಪ. ಯಾರು ಅಂತ ಗೊತ್ತಾಗ್ಲಿ, ಆವಾಗ ನಾನ್ ಯಾರು ಅಂತ ಅವ್ರು ಗೊತ್ತಾಗೋ ತರ ಮಾಡ್ತೇನೆ. ಥಿಯೇಟೋ, ಹಿಂಗ್ ಗುಂಪ್ ಕಟ್ಕೊಂಡು ಹೊಡಿ ಅಂತ ಕೆಲ್ಸ ಏನ್ ಮಾಡ್ದೆ? ಹೊಡೆದಿದ್ಯಾರು? ಅಪ್ಪ, ನಾನ್ ಸ್ವಲ್ಪ ತರ್ಲೇನೆ ಮಾಡಿರ್ಬೋದು, ಆದ್ರೆ ಗುಂಪ್ ಕಟ್ಕೊಂಡು ಹೊಡೆಸಿದ್ದು ಬೇರೆ ಯಾರು ಅಲ್ಲ, ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೇ. ಅಯ್ಯೋ ಪಾಪಿ ನನ್ ಮಗನೇ, ಹೊಡೆಸಿದ್ದು ಅಲ್ದೆ ಒಳ್ಳೆ ಒಂಥರ ನಾಟಕ ಬೇರೆ ಆಡ್ತಾನೆ. ಹೇ, ಅವನಿಗೆ ಸರಿಯಾಗಿ ಬುದ್ಧಿ ಕಳ್ಸಿರು. ಯಪ್ಪ, ನೀನ ಈ ಮಾತ್ ಮಾತಾಡ್ತಿದ್ಯಾ? ನೀ ನನ್ ಬೆನ್ಗಿದೆಯಲ್ಲ, ಅಷ್ಟು ಸಾಕು. ನಾಳೆ ಅವನ್ ತೋಟಕ್ಕೆ ಬರ್ಬೇಕಾದ್ರೆ ಒಂದು ಗುಂಡಿ ತೋಡಿ ಮೇಲೆ ಹುಲ್ಲಾಕ್ಬಿಟ್ಟು ರೆಡಿ ಮಾಡಿಟ್ಕೋತೀನಿ. ಆ ಬಡ್ಡಿ ಮಗ ಹೊರಗಡೆ ಬೀಳ್ತಿದ್ದಂಗೆ ಒಂದು ಎರಡು ಎಲ್ಲ ಮಾಡ್ಬಿಡ್ತು. ಹಿಂಗ್ ಚಿಕ್ಕ ಮಕ್ಳ ತರ ಆಡಿದ್ದಕ್ಕೇನೆ ಒದೆ ತಿನ್ಕೊಂಡ್ ಬಂದಿರೋದು. ಡ್ಯಾಡಿ, ಆ ನನ್ನ ಮಗಂಗ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವನ ಉಸಿರು ಏನು ಅಂತ ಗೊತ್ತಲ್ಲ, ಮೊದಲೇ ತಾಕಂಬನ್ನಿ ಅದನ್ನ. ಏನಾಯ್ತು? ಆಸಂದ ಮೊಳೆ ಚುಚ್ಕೊತ್ತು. ನಿಮ್ಮೂರ್ ಅರ್ಚಿಕೆರೆ ಅಲ್ವಾ? ಸೌಂಡ್ ಮಾಡ್ಬೇಡ. ಟೂ ಸೆಂಟಿಮೀಟರ್ಸ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಚುಚ್ಕೊಂಡಿರೋ ಮಳೆ ಜೊತೆಲಿ ಏರೋ ಮಳೆನೂ ಕಿತ್ಕೊಂಡೋಗಿರೋದು. ಯಾವ್ದು ಕಡೆ?
ಭಯನ ಒಳಗಡೆ ಹೋಗಿ ಏನಾದ್ರೂ ಮಾಡ್ಬಿಡ್ತೀಯ ಅಂತ ಭಯ. ಬಿಡೋ ಬಿಡಲ್ಲ ಬಿಡೋ ಬಿಡಲ್ಲ ಬಿಡ್ಲಿಲ್ಲ ಅಂದ್ರೆ ಕಲ್ಲ 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 ಅಂತ ಕೂಕೊಂಡ್ಬಿಡ್ತೀನಿ. ಏನ್ ಕಾಣಿಸ್ತಾ ಇದೆಯೋ ಕೊಡ್ತಿ, ದೇವಲೋಕದಲ್ಲಿ ಇರ್ಬೇಕಾದವಳು ನೀನು. ಮೋಸ್ಟ್ಲಿ ಯಾವುದೋ ಹೆಣ್ಣು ದೇವತೆಗೆ ನೀನಲ್ಲಿ ಇದ್ರೆ ರಿಸ್ಕು ಅಂತ ಇಲ್ಲಿಗೆ ಸ್ಕಿಪ್ ಮಾಡಿದಾಳೆ ಅಂತ ಕಾಣಿಸುತ್ತೆ. ಕಳ್ಳಿ, ನಾನು ತೋರಿಸ್ದಾಗ ಮುಖ ತರಿಸ್ಕೊಂಡು ಹೋಗ್ಬಿಟ್ಟು ಈಗ ಅದನ್ನೇ ಹಾಕೊಂಡಿದ್ಯಾ? ಚಂದ್ರು, ಕೌರ್ತಿ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನಿನ್ ಮೇಲೆ ಪ್ರೀತಿ ಇದೆ ಅಂತ ಕಾಣಿಸುತ್ತೆ. ಓಸಿ ನೋಡ್ತಾ ಇರೋ ಪಿಕ್ಚರ್ ಯಾರು ನೋಡಿದ್ರೆ ಏನಧ್ಯಕ್ಷರೇ? ಮಗನೇ ಕತ್ತರಿಸ್ಬಿಡ್ತೀನಿ, ತಿರುಗ ಕಡೆಗೆ. ಫ್ಯಾಮಿಲಿ ಪಿಕ್ಚರ್, ಹೀರೋಯಿನ್ ತೋರಿಸಿದ್ರು ಸೆನ್ಸರ್ ನೋಡ್ಬಿಡಲ್ಲ.